ಅವನ್ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನ್ ಅವನ್ ಮುಂದೆನೆ ರಾಹುಲ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಪ್ರೀತ್ಸ್ ಅವ್ರು ದೂರ ಇದ್ರು ಪ್ರೇಮಿಗಳು ತಡ್ಕೋತಾರೆ, ಆದ್ರೆ ಪ್ರೀತ್ಸ್ ಅವರು ಇನ್ಯಾರ್ದೋ ಜೊತೆ ಇದ್ರೆ ಯಾವ ಪ್ರೇಮಿನೂ ತಡ್ಕೊಳಲ್ಲ. ನೀನೇ ಹೇಳು ಸತ್ಯ, ಅಮೂಲ್ ಬೇಬಿ ಇನ್ಯಾವ್ದೋ ಹುಡುಗಿ ಜೊತೆ ಓಡಾಡಿದ್ರೆ ನಿಮ್ಗೆ ಬೇಜಾರಾಗಲ್ವಾ? ಏ ಸುಮ್ನಿರೋ, ಏನೇನೋ ಮಾತಾಡ್ಬೇಡ. ಅವನ್ ತಲೆ ಹರಟೆ ಮಾತ್ಗೆ ಎಲ್ಲ ಅಮೂಲ್ ಬೇಬಿ ಬಗ್ಗೆ ಇರೋ ಪ್ರೀತಿನ ಬಾಯಿ ಬಿಟ್ಬಿಡ್ತೀನಿ ಅನ್ನೋ ಭಯದಲ್ಲಿ ಅವ್ನ್ ಬಂದ್ರೆ ಬರ್ಲಿ ಅಂತ ಕರ್ಕೊಂಡು ಹೋದೆ. ನಿನ್ ಮನ್ಸಲ್ಲಿ ಪ್ರೀತಿ ಇರೋದೇ ನಿಜ ಅಂದ್ಮೇಲೆ ಅದನ್ನ ಹೇಳಕ್ ಭಯ ಯಾಕೆ? ಅದು ಭಯ ಅಲ್ಲ ಕಣೋ, ಒಂಥರ ಮುಜುಗರ. ಅಮೂಲ್ ಬೇಬಿ ಹತ್ರ ನನ್ ಪ್ರೀತಿ ಬಗ್ಗೆ ಅವ್ನ್ ತಲೆ ಹರಟೆ ಮಾತಿನ ಮಧ್ಯೆ ಹೇಳೋದಕ್ ನನಗ್ ಮನ್ಸಿಲ್ಲ. ಆಯ್ತು, ಬೇರೆ ಟೈಮಲ್ಲಿ ಆದ್ರೂ ಹೇಳ್ಬೇಕಲ್ವಾ? ಅದೆಲ್ಲ ನೀವ್ ಅನ್ಕೊಂಡ ಸುಲಭ ಅಲ್ಲ. ಯಾರ ಮೇಲಾದ್ರೂ ಪ್ರೀತಿ ಆಗೋದಕ್ಕೆ ಒಂದೇ ಒಂದ್ ಗಳಿಗೆ ಸಾಕು, ಆದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ವರ್ಷಗಳೇ ಬೇಕಾಗುತ್ತೆ. ಅದಲ್ಲ, ಪ್ರೀತಿ ಹೇಳ್ಕೊಳಕ್ಕೆ ಧೈರ್ಯ ಧೈರ್ಯ ಬೇಕು. ಏನೋ ಮಾತಾಡ್ತಾ ಇದ್ಯಾ, ನಮ್ ಸತ್ಯಂಗೆ ಧೈರ್ಯ ಇಲ್ಲ ಅಂತಾನ? ಅದೇ ಮತ್ತೆ, ಸತ್ಯ ಅಂದ್ರೆ ಧೈರ್ಯ, ಧೈರ್ಯ ಅಂದ್ರೆ ಸತ್ಯ. ಈ ಬಿಲ್ಡಪ್ ಎಲ್ಲ ಸಾಕು, ಬರೀ ಒಡಿಯಕ್ಕೆ ಬಡಿಯಕ್ಕೆ ಧೈರ್ಯ ಇದ್ರೆ ಸಾಲದು. ಪ್ರೀತಿನ ಪ್ರೀತಿದವ್ರ ಹತ್ರ ಹೇಳ್ಕೊಳಕ್ಕು ಧೈರ್ಯ ಇರ್ಬೇಕು. ಲೋ, ಈಗ ನಾನ್ ಏನ್ ಮಾಡ್ಬೇಕು ಅಂತೀರಾ? ಮನ್ಸಲ್ಲಿರೋ ಮಾತಾಡಕ್ಕೆ ಇನ್ನ ಎಷ್ಟ್ ಟೈಮ್ ಬೇಕು ಸತ್ಯ ನಿಂಗೆ? ಅದ್ ಹಾಗಲ್ವೋ, ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನನ್ ಮನ್ಸಲ್ಲಿರೋದನ್ನ ಅವನ ಹತ್ರ ಹೇಗ್ ಹೇಳ್ಕೊಳ್ಳಿ? ಅಕಸ್ಮಾತ್ ಅವನ್ ಮನ್ಸಲ್ಲಿ ನನ್ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ನಾನಾಗ ನಾನೇ ಹೇಳ್ಕೊಂಡ್ರೆ ಅವ್ನ್ ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಆಯ್ತು, ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಆದ್ರೂ ಮಾಡಿದ್ಯಾ? ಅದನ್ ಹೇಗೋ ತಿಳ್ಕೊಳ್ಳೋದು? ಇಷ್ಟೇನಾ ಪ್ರಾಬ್ಲಮ್? ವೆರಿ ಸಿಂಪಲ್. ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂದ್ರೆ ಫಸ್ಟ್ ನೀನು ಅವನ್ ಮನ್ಸಿಗೆ ಎಂಟ್ರಿ ಕೊಡ್ಬೇಕು. ನಿನ್ ಕೈಗೆ ನಾವು ಟಾರ್ಚ್ ಕೊಡ್ತೀವಿ. ಆ ಟಾರ್ಚ್ ಇಟ್ಕೊಂಡು ಅವನ್ ಮನ್ಸಿನ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವನ್ ಮನ್ಸಲ್ಲಿ ಅನ್ಸಿರೋ ಪೋಸ್ಟ್ ಅಲ್ಲಿ ನಿನ್ ಚಿತ್ರನ ಇರೋದು ಅಂತ ನಿನ್ಗೆ ಗೊತ್ತಾಗತ್ತೆ? ಟಾರ್ಚ್, ಪೋಸ್ಟರ್, ಚಿತ್ರನ, ಹೀಗೆಲ್ಲ ಚಿತ್ರನ ಮಾಡಿ ಮಾತಾಡೋ ಬದಲು ಅದ್ ಏನ್ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಹೇಳ್ರು. ಪ್ರೀತ್ ಸರ್ ಯಾಕೆ ಇಷ್ಟು ದಡ್ರಾಗ್ತಾರೋ ಗೊತ್ತಿಲ್ಲ, ಹೇಳ್ತೀನಿ ಕೇಳಿಸ್ಕೋ. ಊರ್ಮಿಳ ಅಣ್ಣಾದ್ಗೆ ಊಟ ಆಯ್ತಾ? ಅವ್ರದ್ದೆಲ್ಲ ಊಟ ಆಯ್ತು. ಸರಿ. ರೀತು ಫೋನ್ ಮಾಡಿದ್ಲು ರೀ, ಅವಳು ಊಟ ಮಾಡಿ ಮಲ್ಕೋತೀನಿ ಅಂದ್ಲು. ಈ ಸತಿ ಪರೀಕ್ಷೆ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಅಂತಿದ್ದಾಳೆ. ಈ ಸರಿ ನಾವೇ ಹೋಗಿ ಕರ್ಕೊಂಡು ಬರೋಣ. ರೀ, ಎಲ್ಲರೂ ಹೊತ್ತಕ್ಕೆ ಸರಿಯಾಗಿ ಊಟ ಮಾಡಿ ಮಲಗ್ತಾರೆ, ನೀವೊಬ್ರೆ ಈ ರೀತಿ ಮಧ್ಯರಾತ್ರಿ ಬಂದು ಊಟ ಮಾಡೋದು, ಈ ಅಭ್ಯಾಸ ಯಾವಾಗ ಬಿಡ್ತೀರಾ ರೀ? ಕುಟುಂಬ ಅಂದ್ರೆ ಹೀಗೆ ಕಣೆ. ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಮನೆ ಗಂಡಸರು ದುಡಿಬೇಕು. ನಿಮ್ಗಳ ನೆಮ್ಮದಿ ಸುಖದ ಮುಂದೆ ನನ್ನ ಕಷ್ಟ ಆಯಾಸ ಯಾವುದು ನೆನಪಿ ಬರುತ್ತಿಲ್ಲ. ಅದಿರ್ಲಿ, ನಿಂದು ಊಟ ಆಯ್ತಾ? ನೀವು ಬರೋವರೆಗೂ ಕಾಯ್ಕೊಂಡಿರ್ತೀನಿ ಅಂದ್ರೆ ನಮ್ಮ ಅಕ್ಕ ಬಿಡ್ಬೇಕಲ್ಲ, ಜೊತೆಲೆ ಕೂರಿಸಿ ಊಟ ಮಾಡಿಸಿದ್ಲು. ಒಳ್ಳೇದಾಯ್ತು ಬಿಡು. ರೀ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಒಂದ್ ವಿಷಯನ? ಹೇಳು. ಈ ಸಮಯದಲ್ಲಿ ತಾನೆ ನನಗೆ ಸರಿಯಾಗಿ ಸಿಗೋದು. ಇಲ್ಲಿಂದ ತಪ್ಪಿಸ್ಕೊಂಡು ನಾನು ಓಡೋದಕ್ಕೆ ಸಾಧ್ಯ ಇಲ್ಲ. ಮುಂದುವರ್ಸಿ. ತಮಾಷೆ ಮಾಡ್ಬೇಡ್ರಿ. ಹೇಳು. ನಾನು ಕಾರ್ತಿಕ್ ಮತ್ತೆ ದಿವ್ಯನ್ ವಿಷಯನ ತುಂಬಾ ಸೀರಿಯಸ್ ಆಗಿ ಮಾತಾಡ್ಬೇಕು ನಿಮ್ ಹತ್ರ. ಸೀರಿಯಸ್ ಆಗಿ ಮಾತಾಡೋದು ಏನಿದೆ ಊರ್ಬಿಳ? ನಾನು ಅವತ್ತೆ ಹೇಳಿಲ್ವಾ, ಅವ್ರ ಮನಸ್ಸಿನಲ್ಲಿ ದಿವ್ಯನ ಮದುವೆ ಆಗೋದು ಬಿಟ್ರೆ ಬೇರೆ ಯಾವ ಆಲೋಚನೆಗಳು ಇಲ್ಲ. ಅವರಿಬ್ಬರದು ಬರೀ ಅಟ್ರಾಕ್ಷನ್ ಅಂತ ನನಗೆ ಅನಿಸ್ತಾ ಇಲ್ಲ. ಅವರಿಬ್ಬರಿಗೂ ಒಬ್ರಿಗೊಬ್ರು ಸರಿಯಾಗಿ ಟೈಮ್ ಕೊಡೋಕ್ಕಾಗದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಷ್ಟೇ, ಅದ್ಬಿಟ್ಟು ಬೇರೆ ಏನೂ ಇಲ್ಲ.
ಇಲ್ಲ ರೀ, ಹಾಗಂತ ನಾವ್ ಅನ್ಕೋತಾ ಇದೀವಿ ಅಷ್ಟೇ. ಆದ್ರೆ ನನಗೆ ಯಾಕೋ ಈ ಮದ್ವೆ ಬಗ್ಗೆ ದಿನೇ ದಿನೇ ಅನುಮಾನ ಹೆಚ್ಚಾಗ್ತಾ ಇದೆ. ದಿವ್ಯಾ ಈ ಮನೆಗೆ ತಕ್ಕನಾದ ಹುಡುಗಿ ಅಲ್ವೇನೋ ಅಂತ. ನಮ್ ಹುಡುಗರು ಹೇಳೋದ್ ನಿಜಾನೇ, ನಂದು ಒಂದ್ ಡಿಂಗ. ಹೀಗಿದ್ರೆ ಇದನ್ ಯಾರಾದ್ರೂ ಡಿಂಗ್ ಅಂತಾರ? ನಾನ್ ಲವ್ ಮಾಡೋ ಹುಡುಗನ್ ಜೊತೆ ಒಂದ್ ಸೆಲ್ಫಿನೂ ಇಲ್ಲ. ಸೆಲ್ಫಿ ಇರ್ಲಿ, ಕಡೆ ಪಕ್ಷ ಒಂದ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು ಇಲ್ಲ. ಚಾಟಿಂಗು ಡೇಟಿಂಗು ಅಂತ ಓಡಾಡೋ ಹುಡುಗ ಹುಡುಗಿ ಮಧ್ಯೆ ನಾನೊಂದ್ ಫೋಟೋನು ಹಿಡ್ಕೊಳ್ದೆ ಡಿಂಗು ಅಂತ ತಲೆ ಕೆಡಿಸ್ಕೊಂಡಿದೀನಿ. ಅವಮಾನ ಇದು, ಲವ್ಗೆ ಅವಮಾನ. ಹುಡುಗರು ಯಾವಾಗ್ಲೂ ಕಾಲ್ ಮಾಡಿ ಮಾತಾಡು ಅಂತಾರೆ. ಮಾತಾಡೋದೇನೋ ಸರಿ, ಆದ್ರೆ ಏನ್ ಮಾತಾಡ್ಲಿ? ಸುಮ್ನೆ ಏನ್ ಸಮಾಚಾರ, ಮತ್ತೇನ್ ವಿಷಯ, ಇನ್ನೇನು ಮತ್ತೆ ಮತ್ತೆ ಅಂತ ಎಷ್ಟೊತ್ತು ಅಂತ ಮಾತಾಡೋದು? ವಿಷಯನೇ ಇಲ್ದೆ ಏನ್ ಮಾತಾಡೋದು? ಈಗ ವಿಷಯ ಯಾಕೆ ಬೇಕು ಬ್ರೋ? ನಾವು ಇಷ್ಟಪಟ್ಟಿರೋ ಜೊತೆ ಮಾತಾಡೋಕೆ ಬೇಕಾಗಿರೋದು ವಿಷಯ ಅಲ್ಲ, ಪ್ರೀತಿ. ಅದೊಂದಿದ್ರೆ ಸಾಕು, ಗಂಟೆ ಗಟ್ಟಲೆ ಮಾತಾಡ್ಬೋದು. ನಾನು ಅಷ್ಟೇ. ಎಷ್ಟೊಂದು ಗರ್ಲ್ ಫ್ರೆಂಡ್ಸ್ ಜೊತೆ ನೀನು ಹೇಳು, ಇಲ್ಲ ನೀನು ಹೇಳು, ಇಲ್ಲ ನೀನು ಹೇಳು, ಇಲ್ಲ ನೀನೇ ಹೇಳು ಅಂತ ಎಷ್ಟೊತ್ತೆಲ್ಲ ಮಾತಾಡಿದ್ದೀನಿ ಗೊತ್ತಾ ಬ್ರೋ? ಹಾಗೆ ಮಾತಾಡುವಾಗ ಏನ್ ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಕನೆಕ್ಟ್ ಆಗ್ತೀವಿ ಅನ್ನೋದು ಮುಖ್ಯ. ಆ ಫೀಲ್ ಒಂಥರ ಖುಷಿ ಕೊಡುತ್ತೆ ಬ್ರೋ, ಸ್ವೀಟ್ ನಥಿಂಗ್ಸ್ ಅಂತಾರಲ್ಲ ಹಾಗೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಬ್ರೋ, ಆದ್ರೆ ಈ ಟೈಮಲ್ಲಿ ಸತಿಂಗ್ ಕಾಲ್ ಮಾಡಬಾರ್ದು ಅಷ್ಟೇ. ಇದು ಒಳ್ಳೆ ಕತೆ ಆಯ್ತಲ್ಲ ಬ್ರೋ. ಸರಿ ನಾನ್ ಮಾಡಲ್ಲ, ನೀನೇ ಮಾಡು, ನಾನ್ ಮಾತಾಡ್ತೀನಿ. ನಾನಾ? ನಾನೇ ಕೊಡು ಕಾಲ್ ಮಾಡ್ಲಿ, ಅವಳ ಹತ್ರ ಮಾತಾಡಕ್ ನನ್ಗೇನು ವಿಷಯ ಇಲ್ಲ. ಆದ್ರೂ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಗಂಜನ್ನ ನೀರು ಇದ್ದಂಗೆ ಹೆಂಗಾದ್ರೂ ಮಿಕ್ಸ್ ಆಗ್ತೈತೆ. ಇಷ್ಟೊತ್ತಲ್ಲಿ ನಿಂಗೆ ಯಾರೋ ಫೋನ್ ಮಾಡ್ತಾ ಇದಾರೆ. ಸದ್ಯ ಫೋನ್ ಮಾಡಿರೋದು ನೋಡ್ದೆ, ಅದೇ ಹೇಳ್ತೀಯಾ? ಅವಳ ನಂಬರ್ಗೆ ಸಪ್ರೇಟ್ ರಿಂಗ್ ಟೋನ್ ಇಟ್ಟಿದ್ದೀನಿ. ಇದಾ ಈ ರಿಂಗ್ ಟೋನಾ? ಶಾಕಿನಿ ಧಂಗಿನಿ ಕನಕನಕನ ಕುಂದ್ರಿಣಿ ಮೋಹಿನಿ ಬಿಂಗಿಣಿ ಮನಮೋಹಕ ಮಾಯಿನಿ. ದನಕ ದನಕ ದನದೆನ್ನ ದನ್ನ ದನಕ ದನಕ ದನದೆನ್ನ ದನಕ ದನಕ ದನದೆನ್ನ ದನ್ನ ದನಕ ದನದೆನ್ನ ದನಕ ದನಕ ದನದೆನ್ನ ದನ್ನ ದನಕ ದನಕ ದನದೆನ್ನ. ಫೋನ್ ಮಾಡ್ರ ನನ್ನ ಹುಡುಗಿ, ನೀನ್ ಬಿಡು. ಏಯ್ ಫೋನ್ ಬಿಡು, ಏ ಬಿಡು ಬಿಡು, ನನ್ನ ಫೋನ್ ಬಿಡು ಬಿಡು. ನಾನ್ ಫೋನ್ ರಿಸೀವ್ ಮಾಡ್ತೀನಿ ಬಿಡು. ಬಿಡಲ್ಲ, ನಾನ್ ಫೋನ್ ರಿಸೀವ್ ಮಾಡ್ತೀನಿ. ಆಗಾಗ ಬಣ್ಣ ಬದಲಾಯಿಸೋರ್ನ ನಂಬೋದಾದ್ರೂ ಹೇಗೆ ಹೇಳಿ? ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್, ಬಣ್ಣ ಬಣ್ಣದ ಆಟ ಆಡೋರಿಗೆ ಬಣ್ಣ ಬದಲಾಯಿಸೋರೇನೆ ಪಾಠ ಕಲಿಸ್ಬೇಕು. ದಿವ್ಯಾ, ಇವರೆಲ್ಲ ಸೇರಿ ನನ್ನ ವಿರುದ್ಧ ಏನೋ ದೊಡ್ಡ ಪಿತೂರಿನೇ ಮಾಡ್ತಿದ್ದಾರೆ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತಿಷ್ಟೆಲ್ಲ ಮಾಡೋ ಅಷ್ಟು ಮುಂದುವರೆದಿದ್ದಾರೆ ಅಂದ್ರೆ ಇನ್ ಮುಂದೆ ಇದಕ್ಕಿಂತ ದೊಡ್ಡ ಹೆಜ್ಜೆನೆ ಇಡ್ತಾರೆ. ಬಾಲ ಇಷ್ಟು ದಿನ ನನ್ನ ಹೇಳಿದ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡು ನಾನು ಹೇಳಿದ್ನೆಲ್ಲ ಒಪ್ಕೋತಾ ಇದ್ದ. ಆದ್ರೆ ಈಗ ಅವನು ಬದಲಾಗ್ತಿದ್ದಾನೆ, ಅವನಿಗೆ ಬೇರೆ ಇವತ್ತು ಹೊಡೆದಿದ್ದೀನಿ. ಇದೆಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೆ? ಈ ಬಾಲ ನನ್ನ ಲೈಫಲ್ಲಿ ಇರೋದು ಒಳ್ಳೇದೋ ಕೆಟ್ಟದೋ ಅಂತಾನೆ ಗೊತ್ತಾಗ್ತಿಲ್ಲ. ಆದರೂ ಸೆಕೆಂಡ್ ಆಪ್ಷನ್ ಆಗಿ ಅವನ್ನ ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಕಾರ್ತಿಕ್ನ ನಾನು ನೆಗ್ಲೆಕ್ಟ್ ಮಾಡಬಾರ್ದು. ಇದಿಷ್ಟು ನಾನು ಅನ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಎಸ್, ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿರ್ಬೋದು ಇವನು? ಆಫೀಸ್ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಂಡು ಇಷ್ಟೊತ್ತಿನಲ್ಲಿ ಮಾತಾಡಲ್ಲ. ಹಾಗಿದ್ರೆ
ಬೇರೆ ಯಾರ ಹತ್ರ ಮಾತಾಡ್ತಿರ್ಬೋದು? ಬಾಮೈದ ಹೇಳೋ ಬಾಮೈದ, ಆ ಬಡವ ರಾಸ್ಕಲ್ ಇನ್ನು ಮಲ್ಕೊಂಡಿದಾನಾ? ಅವನ್ ಎದ್ರೆ ಹೇಳು, ನಾನು ಅವಾಗ್ಲೇ ಅವನ್ಕಿಂತ ಮುಂಚೆನೆ ಗ್ಯಾರೇಜ್ ರೀಚ್ ಆಗಿದ್ದೀನಿ ಅಂತ. ತಾವಿವಾಗ ಬಿಲ್ಡಪ್ ಕೊಟ್ಟಿದ್ ಸಾಕು, ಅಲ್ಲಿ ಗ್ಯಾರೇಜ್ ಅಲ್ಲಿ ಕಸ ಹೊಡೆಯೋ ಕೆಲಸ ಇದ್ರೆ ಮುಗಿಸ್ಬಿಟ್ಟು ಬೇಗ ಬನ್ನಿ. ಹೊರಟು ಬರ್ಬೇಕಾ? ಯಾಕೋ? ಯಾಕೆ ಅಂದ್ರೆ ತಾವಿನ್ನೂ ಚಾಪೆ ಕೆಳಗೆ ಇದ್ದೀರಾ, ಅವ್ರು ಅಲ್ಲಿ ಆಗ್ಲೇ ರಂಗೋಲೆ ಕೆಳಗಡೆ ನುಗ್ಗೋ ಪ್ಲಾನ್ ಮಾಡಿದ್ದಾರೆ. ರಂಗೋಲಿನ ಏನ್ ಹೇಳ್ತಾ ಇದ್ದೀಯ ಬಾಮೈದ? ಬಾಮೈದ, ನೀನ್ ಅಲ್ಲಿ ಎಷ್ಟೋತ್ತ ಇದ್ರು ಸತ್ಯ ಅಲ್ಲಿ ಬರಲ್ಲ. ಯಾಕೆ ಬರಲ್ಲ? ಯಾಕ? ನಮ್ ಫ್ರೆಂಡ್ ಸೈಕ್ ಡಾಕ್ಟರ್ ಸ್ಟ್ರೈಟ್ ಆಗಿ ಸತ್ಯ ಮನೆಗೆ ಹೋಗಿದ್ದಾರೆ. ಹೋಗ್ ಬರ್ತೀನಿ. ಅಭಿ, ಅಡ್ಡನ್ ಬೇಗ ತಿಂಡಿಗೆ ಬರಕ್ ಹೇಳೋ. ಹಾ ಬಾ, ಇದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡೋಣ. ತ್ರೀ ತ್ರೀ ತಿಂಡಿ ರೆಡಿ. ಬಂದೆ ಬಂದೆ ಬಂದೆ. ನನಗೋಸ್ಕರ ಮಾಡಿರೋ ತಿಂಡಿನ ಯಾವ ಕಾರಣಕ್ಕೂ ಬಿಟ್ಟೋಗುವಂತ ತಪ್ಪನ್ನ ನಾನು ಮಾಡೋದಿಲ್ಲ, ಸರಿನಾ? ಸತ್ಯ ಏನ್ ಮಾಡಿದ್ರು ಏನೋ, ನಮ್ಮ ಯಜಮಾನರು ಮನೇಲಿ ಊಟ ಮಾಡೋ ಹಾಗೆ ಮಾಡೋದು ನನಗೆ ಅಷ್ಟು ಸಾಕು. ಇವತ್ತು ಆನ್ಲೈನ್ ಮೀಟಿಂಗ್, ಮನೇಲೆ ಕೆಲಸ, ಎರಡು ಅವರ್ ಆದ್ಮೇಲೆ ಆಫೀಸ್ ಹೋಗ್ತೀನಿ. ಸರಿ. ಅಣ್ಣನ್ ತಿಂಡಿ ಆಯ್ತಾ? ತಿಂದು ತೋಟಕ್ಕೆ ಹೊರಟ್ರು. ಅದಕ್ಕೆ ಅದಕ್ಕೆ ಪೂಜೆ. ಓಕೆ. ಆಮೇಲೆ ನಮ್ಮ ಇವರಲ್ಲಿ ಏನ್ ಮಾಡ್ತಾ ಇದಾರೆ? ಹೆಜ್ಜೆನ ಕರೆಕ್ಟ್ ಆಗಿ ಇಡ್ತಾ ಇದಾರ ಇಲ್ಲ ಆ ಕಡೆ ಈ ಕಡೆ ವಾಲ್ತಾ ಇದಾರ? ರೀ, ಇತ್ತೀಚೆಗೆ ಅವನು ಮನೇಲೆ ಇರ್ತಾ ಇಲ್ಲ ರೀ. ಬೆಳಗ್ಗೆ ಬೆಳಿಗ್ಗೆ ನೋಡಿ ಎಲ್ಲೋ ಹೋಗಿದ್ದಾರೆ. ಈಗ ರಾಹುಲ್ ಬೇರೆ ಬಂದಿದ್ದಾನ, ಇಬ್ಬರಿಗೂ ಜೋಡಿ ಸರಿಯಾಗಿದೆ. ತಿಂಡಿನೂ ತಿಂದೆ ಹೋಗಿದ್ದಾರೆ ರೀ. ನೀನು ಎಲ್ಲಿ ಹೋದ ಅನ್ನೋದಕ್ಕಿಂತ ಅವನ್ ತಿಂಡಿ ತಿಂದೆ ಹೋಗಿದ್ದಾನೆ ಅನ್ನೋದೇ ದೊಡ್ಡ ಚಿಂತೆ ಅಲ್ವಾ ಊರ್ಮಿಳ? ಅವನ ಕಿವಿನ ಹಿಂಡಿ ತಿನ್ಸೋಳೊಬ್ಳು ಬರೋವರೆಗೂ ಇದು ಮಾಮೂಲು. ಆದ್ರೂ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿ ಹೋದ? ಈ ರಾಹುಲ್ ಸತ್ಯನ್ ಮನೆಗೆ ಹೋಗಿದ್ದಾನಲ್ಲ, ನಾನು ಯಾಕೆ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ? ಸತ್ಯ ಗ್ಯಾರೇಜ್ ಬರೋಕ್ಕಿಂತ ಮುಂಚೆ ಮನೇಲೆ ಇರ್ತಾಳಲ್ವಾ, ನಾನು ನೇರವಾಗಿ ಮನೆಗೆ ಹೋಗ್ಬೋದಾಗಿತ್ತಲ್ವಾ? ಇಲ್ಲ, ಯಾವುದೇ ಕಾರಣಕ್ಕೂ ಅವನು ಅಲ್ಲೋಗಿ ಯಾವುದೇ ತರ ಅವಾಂತರ ಮಾಡಕ್ ಬಿಡಬಾರ್ದು. ನಾನು ಇವಾಗಲೇ ಸತ್ಯನ್ ಮನೆಗೆ ಹೋಗ್ಬೇಕು. ಎಸ್ ಎಸ್, ನಾನು ಸತ್ಯನ್ ಮನೆಗೆ ಹೋಗ್ಲೇಬೇಕು. ಎಸ್ ಚಿಕ್ಕಪ್ಪ, ಚಿಕ್ಕಪ್ಪ ಯಾಕೆ ಫೋನ್ ಮಾಡ್ತಾ ಇದಾರೆ? ಹಲೋ ಚಿಕ್ಕಪ್ಪ, ಎಲ್ಲಿದ್ದೀರಾ ಮಹಾಸ್ವಾಮಿಗಳೇ? ಬಾ ಬಾ ಬಾ.
ಬೆಳಿಗ್ಗೆ ಬೆಳಿಗ್ಗೆನೆ ಯಾವ ಮಹತ್ ಕಾರ್ಯ ಮಾಡೋದಕ್ಕೆ ಹೊರಗಡೆ ಹೋಗಿದಿರಿ? ಚಿಕ್ಕಪ್ಪ, ಅದು ನಾನೊಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಕ್ಲೈಂಟ್ ಜೊತೆ ಡಿಸ್ಕಸ್ ಮಾಡಕ್ ಬಂದೆ. ಹೊಸ ಪ್ರಾಜೆಕ್ಟ್? ಹಾ, ಕ್ಲೈಂಟ್? ಹಾ, ನೀನ್ ಯಾವ್ದು ಇದನ್ನ ನನ್ನ ಹತ್ರ ಡಿಸ್ಕಸ್ ಮಾಡ್ಲೇ ಇಲ್ವೇ? ಇಲ್ಲ ಚಿಕ್ಕಪ್ಪ, ಹೇಳಿದೀನಿ ನಿಮ್ ಹತ್ರ ತುಂಬಾ ಹಿಂದೆನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀನಿ. ನನಗ್ ಯಾಕೋ ಅಕ್ಕ ಅವನಿಗೆ ಅಡ್ರೆಸ್ ಕೊಟ್ಟಿದ್ದಾಳೆ ಅಂತ ಅನ್ನಿಸ್ತಿಲ್ಲ. ನಿಮ್ಮಿಬ್ರಲ್ಲೇ ಯಾರು ಅವನ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಹೇಳಿ? ಯಾರು ಅವನಿಗೆ ಅಡ್ರೆಸ್ ಕೊಟ್ಟಿದ್ದೋ? ಅಯ್ಯೋ, ಯಾರಾದ್ರೆ ಏನ್ ಬಿಡು ಸತ್ಯ, ಮನೆಗ್ ಬಂದಾಯ್ತಲ್ಲ, ಅತಿಥಿ ದೇವೋ ಭವ ಅಂತ ಅನ್ಕೊಂಡಿರೋ ನಾವು. ಮನೆಗ್ ಬಂದ ಅತಿಥಿಗಳನ್ನ ಈಗ ಬೈದು ಹೊರಗಡೆ ಕಳ್ಸಕ್ಕಾಗುತ್ತೇನೆ? ಹೌದು ಕಣೆ ಸತ್ಯ, ಮನೆವರೆಗೂ ಹುಡ್ಕೊಂಡ್ ಬಂದಿದಾರೆ ಅಂದ್ರೆ ನಾಲ್ಕು ನಗ್ನಗ್ತ ಮಾತಾಡ್ ಕಳ್ಸೋಣ ಬಿಡು. ಏನು ನಗ್ನಗ್ತ ನಾಲ್ಕು ಮಾತ? ಅಮ್ಮ, ಅವ್ನ ಏನಾದ್ರು ಬಾಯ್ ಬಿಟ್ರೆ 400 ಮಾತಾಡ್ತಾನೆ, ನಾಲ್ಕು ಮಾತಿಗೆಲ್ಲ ಅವ್ನ್ ನಿಲ್ಸಲ್ಲಮ್ಮ. ಅಲ್ವಾ, ಅವ್ನ 4,000 ಮಾತಾಡಿದ್ರು ಕೇಳಕ್ ಒಂಥರ ಚೆನ್ನಾಗಿರುತ್ತೆ. ಒಂದೊಂದ್ ಮಾತಾಡೋವಾಗ್ಲೂ ಜೋಳದ ಹರಳು ಪಟಪಟ ಅಂದಾಗೆ ಪಟಪಟ ಅಂತ ಮಾತಾಡ್ತಿರ್ತಾನೆ. ನಿಮ್ಗೆ ಇಷ್ಟ ಆದ್ರೆ ಹೇಳು, ಪಟಪಟ ಅಂತ ನಾವು ಮಾತುಕತೆ ಎಲ್ಲ ಮುಗಿಸ್ಬಿಡ್ತೀವಿ. ಏನೋ ಮಾತುಕತೆನಾ? ಹೌದೇ, ಹುಡುಗನ್ ನೋಡಿದ್ರೆ ತುಂಬಾ ಶ್ರೀಮಂತಿಕೆ ಇರೋನು, ತುಂಬಾ ಗುಣವಂತ ಅಂತ ಅನ್ನಿಸ್ತಾನೆ. ಅಷ್ಟೆಲ್ಲ ಇದ್ರು ಒಂಚೂರು ಅಹಂಕಾರ ಇಲ್ಲ ನೋಡು. ನಮ್ಮೆಲ್ಲರ ಜೊತೆ ಬೆರೆತ್ಕೊಂಡು ನಗ್ನಗ್ತ ಖುಷಿ ಖುಷಿ ಆಗಿರ್ತಾನೆ. ಇದಕ್ಕಿಂತ ಇನ್ನೇನಮ್ಮ ಬೇಕು? ಈ ಕಾಲದಲ್ಲಿ ನಮ್ಮನ್ನ ಇಷ್ಟಪಡೋರೇ ಕಷ್ಟ. ಅಂಥದ್ರಲ್ಲಿ ನಿನ್ನ ಇಷ್ಟೊಂದು ಇಷ್ಟಪಡೋ ಹುಡುಗ ಸಿಕ್ಕಿದ್ದಾನೆ ಅಂತ ಅಂದ್ರೆ ನಿನ್ನ ಅದೃಷ್ಟ ಅಂತಾನೆ ತಿಳ್ಕೊ. ಹ್ಞೂ ಅನ್ನೋ, ನಿಮ್ಮ ಅಕ್ಕನ ಮದ್ವೆ ಆಗ್ತಿದ್ದಾಗೆ ನಿನ್ ಮದ್ವೆನೂ ಮಾಡಿ ಮುಗಿಸ್ಬಿಡೋಣ. ಈ ಮನೆಗೆ ಇಬ್ರಿಬ್ರು ಒಳ್ಳೆ ಅಳಿಯಂದಿರು ಸಿಕ್ಕಾಗುತ್ತೆ. ಗಿರ್ಜಮ್ಮ, ಇದೆಲ್ಲ ನಿನ್ಗೆ ಓವರ್ ಅನಿಸ್ತಿಲ್ಲ? ಓವರ್ ಅಲ್ಲಪ್ಪ, ಲವ್ವರು. ನಿಮ್ಮ ಅಕ್ಕ ದಿವ್ಯಾ ಆ ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳೆ. ಹುಡುಗನು ತುಂಬಾ ಸ್ಪೀಡ್ ಅಂತ ಕಾಣುತ್ತೆ. ಅವನ್ ಸ್ಪೀಡ್ಗೆ ನಮ್ ಮನೆಯವರೆಲ್ಲ ಅಡ್ಜಸ್ಟ್ ಆಗ್ಬಿಡ್ತೀವಿ. ನೀನು ಅದೇ ತರ ಅವನ್ ಸ್ಪೀಡ್ ಆಗಿ ಐ ಲವ್ ಯು ಅಂದಾಗ ನೀನು ಸೇಮ್ ಟು ಯು ಅಂದ್ಬಿಡೆ. ಗಿರ್ಜಮ್ಮ, ಅಕ್ಕ ಅವನ ಜೊತೆ ಏನಾದ್ರೂ ಮಾತಾಡ್ಕೊಳ್ಳಿ, ಅದ್ ನನಗೆ ಬೇಕಾಗಿಲ್ಲ. ನೀವು ಅಷ್ಟೇ ಅವನ ಜೊತೆ ಕುತ್ಕೊಂಡು ಗಂಟೆಗಟ್ಟಲೆ ಮಾತಾಡಿ, ರಾತ್ರಿ ಹಗಲು ಮಾತಾಡಿ, ಅದಕ್ಕೂ ನಾನು ಕ್ಯಾರೆ ಅನ್ನಲ್ಲ. ಆದ್ರೆ ಲವ್ ಮದ್ವೆ ಅಂತ ನೀವು ನನ್ ಮ್ಯಾಟ್ರಿಗೆ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ. ಇದು ನೀನೇ ಅವನ ಹತ್ರ ಹೇಳ್ಬಿಡು. ಏ ಸತ್ಯ, ಎಲ್ಲಿಗೆ ಹೊರಟೆ? ಆ ಹುಡುಗ ನಿನ್ ಮಾತಾಡ್ಸಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಅಯ್ಯೋ, ಅವನ್ ಎಲ್ಲಮ್ಮ ಮಾತಾಡ್ತಾನೆ, ಸೀದಾ ನನ್ ಮೆದ್ಲಿಗೆ ಕೈ ಹಾಕ್ತಾನೆ. ನಾನ್ ಇಲ್ಲಿದ್ರೆ ಅವನ್ ಹಾರಾಟ ಇನ್ನೂ ಜಾಸ್ತಿ ಆಗುತ್ತೆ. ನೀವೇನೋ ಅವನ್ನ ವಹಿಸ್ಕೊಂಡ್ ಬರ್ತಿದ್ರಲ್ಲ, ಈಗ ಅವನ್ನ ಸಹಿಸ್ಕೊಳ್ಳೋ ಕರ್ಮನು ನಿಮ್ದೆ. ಹಿಂಗೋದ್ರೆ ಅವನಲ್ಲೇ ಇರ್ತಾನೆ, ಇತ್ಲು ಬಾಗ್ಲಿಂದಾನೆ ಹೋಗ್ತೀನಿ. ಅಜ್ಜಿ, ಎಲ್ಲಿ ನಮ್ ಮೇಡಮ್ ಕಾಣಿಸ್ತಾ ಇಲ್ಲ? ಯಾವಾಗ್ಲೂ ಸಿಡಿ ಸಿಡಿ ಅಂತಾನೆ ಇರ್ತಾಳಪ್ಪ. ನಾವು ನಿಮ್ ಪರವಾಗಿ ಮಾತಾಡ್ದಿ ಅಂತ ಕೋಪ ಮಾಡ್ಕೊಂಡು ಹೊರಟೇ ಹೋದ್ಲು. ಓ, ಕೋಪ ಮಾಡ್ಕೊಂಡ್ರ? ಇರ್ಲಿ ಬಿಡಿ ಅಜ್ಜಿ, ಸೋಲೆ ಗೆಲ್ವಿಗ್ ಮೆಟ್ಲು, ಕೋಪನೆ ಪ್ರೀತಿಗ್ ತೊಟ್ಲು. ಆದ್ರೂ ಅವ್ರು ಇಲ್ಲೇ ಇದ್ದಿದ್ರೆ ದೋಸೆಗೆ ಸ್ವಲ್ಪ ಕೋಪನು ನೆಂಚ್ಕೋಬಹುದಿತ್ತು. ಆದ್ರೆ ಆ ಅದೃಷ್ಟ ನಂಗಿಲ್ವೇ? ಪರವಾಗಿಲ್ಲಪ್ಪ, ದೋಸೆ ಜೊತೆ ನಂಚ್ಕೊಳ್ಳಕ್ಕೆ ಚಟ್ನಿ ಇದೆ, ನಾನ್ ದೋಸೆ ಹಾಕೊಡ್ತೀನಿ. ಅಜ್ಜಿ, ದೋಸೆ ಇನ್ನೊಂದ್ ದಿನ ಬಂದ್ ತಿಂತೀನಿ. ಆದ್ರೆ ಸದ್ಯಕ್ಕೆ ಮೇಡಮ್ ಇರೋ ಕಡೆ ನಾವಿರ್ಬೇಕು. ಯಾಕೆ ಹೇಳಿ? ಯಾಕಪ್ಪ? ಅದೇ ಅಜ್ಜಿ, ಕಬ್ಬಣ ಕಾದಿರುವಾಗ್ಲೇ ಚೆನ್ನಾಗ್ ಬಡಿಬೇಕು. ಪರ್ಫೆಕ್ಟ್ ಅಜ್ಜಿ, ಈಗಿನ್ನು ಕಾಯಿಸೋ ಪ್ರೊಸೆಸ್ ನಡೀತಾ ಇದೆ. ಅಯ್ಯೋ, ಕಾಯಿಸೋದಲ್ಲಪ್ಪ, ಕುದಿತಾ ಇದ್ದಾಳೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಜ್ಜಿ, ನಿಮ್ಮ ಆಶೀರ್ವಾದ ಇರ್ಲಿ. ಅತ್ತೆ ಬಾಯ್. ಯಾಕೋ ಓವರ್ ಆಯ್ತು, ಮನೆವರೆಗೂ ಬರೋ ಅಷ್ಟು ಮುಂದುವರೆದ್ಬಿಟ್ಟಿದ್ದಾನೆ. ಅಲ್ಲ, ಇವನ್ ಐ ಲವ್ ಯು ಅಂದ ತಕ್ಷಣ ನಾನು ಒಪ್ಕೊಂಡ್ಬಿಡ್ಬೇಕಾ?
ಇದೇ ಮಾತನ್ನ ಅಮೂಲ್ ಬೇಬಿ ಹೇಳಿದಿದ್ರೆ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕುತ್ತಿಗೆ ತಾಳಿ ಕಟ್ಟು ಅಂತ ಇದ್ದೆ. ಅಂದ್ರೆ ಇವನ್ ಅದನ್ನ ಹೇಳಿದ್ರೆ ಕುತ್ತಿಗೆ ಇಟ್ಕೊಂಡು ಮನೆಯಿಂದ ಆಚೆ ಹಾಕ್ಬೇಕು ಅನ್ಸುತ್ತೆ. ಅಲ್ಲ, ನಿನ್ನೆ ಮೊನ್ನೆ ಬಂದಿದ್ ಇವನೇ ಐ ಲವ್ ಯು ಅಂತ ಹೇಳ್ತಿದ್ದಾನೆ. ಆದ್ರೆ ನಾನ್ ಯಾಕೆ ಅಮೂಲ್ ಬೇಬಿಗೆ ಹೇಳೋದಕ್ ಆಗ್ತಿಲ್ಲ? ಯಾಕಿಂಗ್ ಬಂದಿದ್ದೀರಾ? ಇದು ನಿಮ್ದು ರೌಂಡ್ ಸ್ಕೋರ್ ಬೋರ್ಡ್ ಅಮೂಲ್ ಬೇಬಿ ಸರ್. ಇಲ್ಲೋಡಿ, ಅವ್ರ ಸ್ಕೋರ್ 4, ನಿಮ್ ಸ್ಕೋರ್ ಫುಲ್ ವೀಕ್. ಈ ಕತೆಗೆ ನೀವ್ ಹೀರೋನೋ ಸೀರೋನೋ ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಬೇಡ, ನಮ್ ಕತೆಗೆ ಇವರೇ ಹೀರೋ. ಥ್ಯಾಂಕ್ ಯು. ಸಾಕ್ ಸಾಕ್, ಮುಂದೆ ಮಾತಾಡಿ. ಇದೆಲ್ಲ ಯಾಕಿಂಗ್ ಬರ್ತಿದ್ದೀರಾ? ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕಾಂಪಿಟೇಷನ್ ಬೇಬಿ ಸರ್, ಕಾಂಪಿಟೇಷನ್. ಕಾಂಪಿಟೇಷನ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೆ ಅಂತ ಗೊತ್ತಾಗಕ್ಕೆ ಈ ಪಾಯಿಂಟ್ ಟೇಬಲ್. ಕಾಂಪಿಟೇಷನ್ ಯಾವ ವಿಷಯಕ್ಕೆ? ಯಾರಿಬ್ಬರ ಮಧ್ಯೆ? ಸತ್ಯ ವಿಷಯಕ್ಕೆ ನಿಮ್ಮಿಬ್ರ ಮಧ್ಯೆ. ಹೌದು, ಸತ್ಯ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಮಿಬ್ರ ಮಧ್ಯೆ ನಡೀತಿದೆಯಲ್ಲ ಕಾಂಪಿಟೇಷನ್, ಆ ಕಾಂಪಿಟೇಷನ್ಗೆ ಇದೆ ಸ್ಕೋರ್ ಬೋರ್ಡ್. ಏನು ಸತ್ಯ ಇಂಪ್ರೆಸ್ ಮಾಡದ? ಏನ್ ಮಾತಾಡ್ತಾ ಇದೀರಾ ನೀವು? ಇವ್ ಕೋ ಎಜುಕೇಶನ್ ಸ್ಕೂಲ್ನ ಕಣ್ಣಾರೆ ಗೋಡೆ ಇಲ್ಲ ಅನ್ಸುತ್ತೆ. ಬಾಯ್ ಸ್ಕೂಲ್ ಅಲ್ಲಿ ಓದ್ಬಿಟ್ಟು ಹಾಳಾಗೋಗ್ಬಿಟ್ಟಿದ್ದಾನೆ. ನಾವು ಪ್ರೀತಿ ಕೊಡೋ, ಇದು ಪ್ರೀತಿ ಅಂತ ಅರ್ಥ ಮಾಡಿಸಕ್ ಹೋದ್ರೆ ಇದು ಫ್ರೆಂಡ್ಶಿಪ್ ಅಂತ ನಮ್ಗೆ ಅರ್ಥ ಮಾಡಿಸ್ತಾರೆ. ಅಮೂಲ್ ಬೇಬಿ ಸರ್, ಇಂಪ್ರೆಸ್ ಮಾಡೋದು, ಫ್ರೆಂಡ್ಶಿಪ್ ಗಿಟ್ಟಿಸ್ಕೊಳ್ಳೋದು, ಹಾಗೆ ಸತ್ಯನ ಹತ್ರ ಮಾಡ್ಕೊಳ್ಳೋದು, ಇವೆಲ್ಲ ಒಂದೇ. ನೀವು ಕೇಳಿಲ್ವಾ, ದೇವನೊಬ್ಬ ನಾಮ ಹಲವು, ಹಾಗೆ ಇದು ಎಕ್ಸಾಕ್ಟ್ಲಿ ಸೇಮ್. ಆದ್ರೆ ನೋಡಿ, ರಾಹುಲ್ ಸತ್ಯ ವಿಷಯದಲ್ಲಿ ನಿಮ್ಮನ್ನು ಹೇಗೆ ಓವರ್ಟೇಕ್ ಮಾಡಿ ಮುಂದೆ ಇದ್ದಾನೆ ಅಂತ. ಅದು ಪಾಯಿಂಟ್, ಅದಕ್ಕೆ ಈ ಬೋರ್ಡ್. ನೋಡಿ ಸರ್, ರಾಹುಲ್ ನಿಮ್ಕಿಂತ ತುಂಬಾ ಮುಂದೋಗಿದ್ದಾನೆ. ಈಗ ನೀವು ಹಿಂದೆ ಬಾರಪ್ಪ, ನನ್ನ ಓವರ್ಲ್ಯಾಪ್ ಮಾಡ. ನೋ, ಅದೇಗ್ ಸಾಧ್ಯ? ಸತ್ಯ ನನ್ನ ಕ್ಲೋಸ್, ನನಗೆ ಮುಂಚೆಯಿಂದ ಪರಿಚಯ. ರಾಹುಲ್ ನಿನ್ನೆ ಮೊನ್ನೆ ಬಂದವನು, ಅವನಿಗೆ 4 ಪಾಯಿಂಟ್ ಅಂತೆ, ನನಗೆ 0. ಅದೇಗ್ ಸಾಧ್ಯ? ಪಾಯಿಂಟ್ ಕೊಡಬೇಕು ಅಂದ್ರೆ 1, 2, 3 ಅಂತ ಕೊಡಬೇಕು. ಡೈರೆಕ್ಟ್ 4 ಹೆಂಗ್ ಕೊಟ್ರೆ? ಬೇಬಿ ಸರ್, ಕೆಳಗ್ ಮಾತ್ರ ನೋಡಿದ್ರೆ ಹೆಂಗೆ ಬೇಬಿ ಸರ್, ಸ್ವಲ್ಪ ಮೇಲಿಂದ ನೋಡಿ. ಎಲ್ಲಾ ಲೆಕ್ಕ ಮಾಡಿ ಕೊಟ್ಟಿರೋದ್ ಬೇಬಿ ಸರ್, ಎಲ್ಲರೂ ರೇಸ್ ಅಲ್ಲಿ ಓಡ್ತಾರೆ, ನಿಮ್ ಕಸಿನ ಜಂಪ್ ಮಾಡ್ತಾವ್ರೆ, ಜಂಪಿಂಗ್ ಸ್ಟಾರ್. ನಿಮ್ ಕಸಿನ್ ರಾಹುಲ್ ಸತ್ಯನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾರೆ ಎಷ್ಟು ಧೈರ್ಯವಾಗಿ ಮಾತಾಡಿಸ್ದ, ಅದಕ್ಕೆ ಅವನಿಗೆ 1 ಪಾಯಿಂಟ್. ಅದೇ ನೀವು ಸತ್ಯನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾರೆ ಹೇಗ್ ಮಾತಾಡಿಸಿದ್ರಿ? ಏನು ಕಾರ್ ಅಡ್ಡ ದಿಡ್ಡಿ ಓಡಿಸಿದಕ್ಕೆ ಪೆನಾಲ್ಟಿ ಕಟ್ ಹೋಗ್ತಾ ಇರೋ? ನಾನು ಯಾಕೆ ನಿನ್ ಪೆನಾಲ್ಟಿ ಕಟ್ಬೇಕು? ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ಆದ್ರೆ ನೀವ್ ಯಾಕೆ ಮುಂಚೆ ಬಂದ್ರಿ? ನಿಮ್ಮನ್ನ ಲವ್ ಮಾಡಕ್ಕೆ. ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮಗ್ 0. ಅವನು ಮಾತಾಡ್ಸಿದ ತಕ್ಷಣ ಪ್ರಪೋಸೇ ಮಾಡ್ಬಿಟ್ಟ, ಅದಕ್ಕೆ ಅವನಿಗೆ 1 ಪಾಯಿಂಟ್. ನೀವು ಸತ್ಯ ನಾನು ನೀವು ಫ್ರೆಂಡ್ಸ್ ಅಂತ ಹೇಳಕ್ಕೆ 4 ಎಪಿಸೋಡ್ ತಗೊಂಡ್ರಿ. ಫ್ಲಾಶ್ ಬ್ಯಾಕ್ ಹೋಗ್ತಾ ಇದೀರಾ, ಲ್ಯಾಗ್ ಆಗುತ್ತೆ, ನಮ್ಗೆಲ್ಲ ಗೊತ್ತು. ಅದಕ್ಕೆ ನಿಮ್ಗೆ 1. ಸೀದಾ ಅವಳ ಮನೆಗೆ ಹೋಗಿ ಎಲ್ರು ಬುಟ್ಟಿ ಕಕ್ಕೊಂಡಿದ್ಕೆ 3 ಪಾಯಿಂಟ್. ಅಷ್ಟೇ ಅಷ್ಟೇ, ಇನ್ ಏನು ಆಗಿಲ್ಲ. ಮತ್ತೆ 1 ಪಾಯಿಂಟ್ ಯಾಕೆ? ಇಷ್ಟೆಲ್ಲಾ ಕೆಲಸ ಪಟಪಟ ಅಂತ ಲ್ಯಾಗ್ ಇಲ್ದಂಗ್ ಬೇಗ ಮಾಡಿದಕ್ಕೆ ಅವ್ರಿಗೆ 1 ಪಾಯಿಂಟ್ ಬೋನಸ್. ಬೋನಸ್ ಪಾಯಿಂಟ್? ಇದೆಲ್ಲ ಮೋಸ. ಆಗಿರೋ ಕೆಲ್ಸಕ್ಕೆ ಮಾತ್ರ ಪಾಯಿಂಟ್ ಕೊಡ್ಬೇಕು ತಾನೆ, ಮತ್ತಿದ್ಯಾಕೆ ಬೋನಸ್ ಪಾಯಿಂಟ್? ಅಯ್ಯೋ ಬೇಬಿ ಸರ್, ಬೋನಸ್ ಪಾಯಿಂಟ್ ನ ಹತ್ಲಾಗಿಡಿ. ಅವ್ನು ಆಲ್ರೆಡಿ ಮನೆ ನುಗ್ಗಿ ಸತ್ಯನ್ ಮನೆಯವ್ರನ್ನೆಲ್ಲ ಪಟಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ನಿಮ್ಗೆ ಸತ್ಯನ್ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಆ ಲೆವೆಲ್ ಹಿಂದೆ ಇದ್ದೀರಾ. ಹಿಂದೆ ಇದೀನಿ ಅಂತ ಕಂಡ ಮಾಡ್ಬೇಡಿ. ಆಮೆ ಮೊಲ ಕತೆ ಕೇಳಿಲ್ವಾ ನೀವು? ಮೊಲ ಎಷ್ಟೇ ಫಾಸ್ಟ್ ಆಗೋದ್ರು, ಆಮೆ ಎಷ್ಟೇ ಸ್ಲೋ ಆಗೋದ್ರು, ಕೊನೆಗೆಲ್ಲದು ಆಮೆನೆ.
ಚಿಕ್ಕ ವಯಸ್ಸಿಂದ ಈ ಕತೆ ಕೇಳಿ ಕೇಳಿ ರ್ಯಾಪ್ ಬಿಟ್ಟೆ ಅಪ್ಡೇಟ್ ಆಗಿದೆ. ನೀವ್ ಇವಾಗ ಅಪ್ಡೇಟ್ ಆಗೋದು? ನೀವ್ ಹಿಂಗೆ ಇದ್ರೆ ನೀವ್ ಬ್ಯಾಟಿಂಗ್ ಬರೋ ಮುಂಚೆನೆ ರಾಹುಲ್ ಸೆಂಚುರಿ ಹೊಡೆದಿರ್ತಾನೆ. ಆಗ ಈ ಮದುವೆ ಮುಗ್ದೋಗುತ್ತೆ, ಈ ಆಟನು ಮುಗ್ದೋಗಿರುತ್ತೆ. ನೀವು ಮಾತ್ರ ಡಕ್ಔಟ್ ಆಗಿ ಪೆವಿಲಿಯನ್ ಅಲ್ಲೇ ಕೂತಿರ್ಬೇಕಾಗುತ್ತೆ.